ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಗಿರೇಸ್ ಹಾಗೂ ಪೆಪ್ಪರ್ ಚಿಕನ್ ರೆಸಿಪಿ. ಜಾಸ್ತಿ ಏನು ಶ್ರಮ ಇಲ್ಲದೇ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೀರೇಸ್ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ, ಜೊತೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಫುಲ್ ತುಪ್ಪದಲ್ಲೇ ಮಾಡ್ಕೋಬೋದು ಬೇಕಾದ್ರೆ. ಇದಕ್ಕೆ 7-8 ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುರ್ಕೊಂಡು ಸಪ್ರೇಟ್ ತಗೊಳ್ಳೋಣ. ಇದು ಆಪ್ಷನಲ್ಲು, ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಗೋಡಂಬಿನ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸಪ್ರೇಟ್ ತಗೊಂಡಿದ್ದೀನಿ. ಈಗ ಇದಕ್ಕೆ 2 ಪಲಾವ್ದ ಎಲೆ, ಲವಂಗ 1-4, ಚಕ್ಕೆ 3, ಮತ್ತು 2 ಅನಾನಸ್ ಹೂವು, ಯಾಲಕ್ಕಿ 2, ಮತ್ತು ಕಾಳು ಮೆಣಸು 1/2 ಚಮಚ ಹಾಕೋತಾ ಇದ್ದೀನಿ. ಜೊತೆಗೆ 2 ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಹುರ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಜೊತೆಗೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನೊಂದು 5-6 ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ. 2 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 1/2 ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ. ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಯಾವ್ದಾರು ಅಕ್ಕಿ ಹಾಕ್ಕೋಬೋದು, ಇದು ನಾರ್ಮಲ್ ರೆಗ್ಯುಲರ್ ಅಕ್ಕಿ ಇದು. ನೀವು ಬೇಕಾದ್ರೆ ಬಾಸುಮತಿ ಅಕ್ಕಿ ಯಾರು ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತುಪ್ಪದಲ್ಲಿ. ನೀವು ಗಿರೇಸ್ ಮಾಡಿದಾಗಲೆಲ್ಲ ಈ ಥರ ಫ್ರೈ ಮಾಡ್ಕೊಂಡೇ ಮಾಡ್ಕೊಳ್ಳಿ ಅಕ್ಕಿನ. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಒಂದಿಡಿ. ಮತ್ತೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಅಕ್ಕಿ 2 ಕಪ್ ಹಾಕಿದೆ, ಅದರಲ್ಲೇ ನಾನು 4 ಕಪ್ ನೀರು ಹಾಕೋತಾ ಇದ್ದೀನಿ. ಅಕ್ಕಿ ಯಾವ್ದ್ರಲ್ಲಿ ಹಾಕ್ತೀರಾ ಅದರಲ್ಲಿ ಡಬಲ್ ನೀರು ಹಾಕೋಬೇಕು. ಅಕಸ್ಮಾತ್ ನೀವು ಬಾಸುಮತಿ ಹಾಕಿದ್ರೆ 1 ಕಪ್ ಕಮ್ಮಿ ಹಾಕೋಬೇಕು ನೀರು. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡಿ ಈ ಥರ ನೀರು ಕಮ್ಮಿ ಆದಾಗ ತಕ್ಷಣ ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಲ್ ತಗೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇವಾಗ 1 ವಿಷಲ್ ಸಾಕು. 1 ವಿಷಲ್ ಬಂದಮೇಲೆ ಸ್ಟೀಮ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಮಿಶ್ರ ತಗೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾವು ಗೋಡಂಬಿ ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ. ಈಗ ನಮ್ಮ ಗೀ ರೈಸ್ ರೆಡಿಯಾಗಿದೆ. ಈಗ ಚಿಕನ್ ಮಾಡ್ಕೊಳ್ಳೋಣ. ಚಿಕನ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ 2 ಟೇಬಲ್ ಸ್ಪೂನ್ ಮೆಣಸು ಹಾಕೋತಾ ಇದ್ದೀನಿ, ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ 1 ಫುಲ್ ಗೆಡ್ಡೆ, ಮತ್ತು ಚೂರು ಶುಂಠಿ ಹಾಕೋತಾ ಇದ್ದೀನಿ. ಇದಕ್ಕೆ ಚೂರೇ ಚೂರು ನೀರು ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನಿಲ್ಲಿ 3/4 ಕೆಜಿ ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿದ್ವಲ್ಲ ಆ ಪೇಸ್ಟನ್ನ ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೇ 1/4 ಕಪ್ ಮೊಸರು ಹಾಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಇದನ್ನು 1/2 ಗಂಟೆ ಹಾಗೆ ಮ್ಯಾರಿನೇಟ್ ಮಾಡ್ಕೋಬೇಕು. 1/2 ಗಂಟೆ ಆದಮೇಲೆ ಒಂದು ಬಾಣಲಿಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 4 ಲವಂಗ, 3 ಚಿಕ್ಕ ಚಿಕ್ಕದು ಚಕ್ಕೆ ಪೀಸು, ಮತ್ತು ಸೋಂಪು 1/2 ಚಮಚ ಹಾಕ್ಕೊಂಡಿದ್ದೀನಿ, ಜೊತೆಗೆ 3 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು.
ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇನೆ ಎರಡು ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಕಾಲು ಚಮಚ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಅಚ್ಚಕಾರದ ಪುಡಿ ಒಂದು ಅರ್ಧ ಟೀಸ್ಪೂನು, ಧನಿಯಾ ಪುಡಿ ಒಂದು ಟೀಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಮೂರು 4 ನಿಮಿಷ ಫ್ರೈ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಫುಲ್ ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕು. ಮಧ್ಯ ಮಧ್ಯ ಮುಚ್ಚಳ ತೆಗೆದ್ಬಿಟ್ಟು ತಿರುಗಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಬಿಡುತ್ತೆ. ನೋಡಿ ಒಂದ್ಸಲ ತಿರುಗಿಸ್ಕೊಂಡಿದ್ದೀನಿ. ಈಗ ಮತ್ತೆ ಮುಚ್ಚಿಬಿಟ್ಟು ಫುಲ್ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ರುಚಿಯಾದ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ರುಚಿಯಾದ ಘೀ ರೈಸ್ ಹಾಗೂ ರುಚಿಯಾದ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.